ಒಂದೇ ಫ್ಲೈಟ್ನಲ್ಲಿ ಸಿಎಂ ಮತ್ತು ಗೌಡರು ಪ್ರಯಾಣವನ್ನ ಬೆಳೆಸಿದ್ರು. ಪ್ರಯಾಣದ ವೇಳೆ ಚರ್ಚೆಯಾಗಿದ್ದು ಇದೇ ರಾಮನಗರದ ಕದನದ ವಿಚಾರ. ಗೌಡರ ಮುಂದೆ ಗಲಾಟೆ ವಿಚಾರವನ್ನ ಮುಖ್ಯಮಂತ್ರಿಗಳು ಪ್ರಸ್ತಾಪ ಮಾಡಿದ್ದಾರೆ. ಕಲಬುರಗಿಯ ಕಾರ್ಯಕ್ರಮಕ್ಕೆ ಇಬ್ಬರು ನಾಯಕರು ತೆರಳುತ್ತಿದ್ದ ಸಂದರ್ಭದಲ್ಲಿ ವಿಮಾನದಲ್ಲೇ ನಾಯಕರ ನಡುವೆ ಗುಪ್ತ ಚರ್ಚೆ ನಡೆದಿದೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಹರೀಶ್ ನೀಡ್ತಾ ಹೋಗ್ತಾರೆ. ಲೈವ್ ನಲ್ಲಿ ಕನೆಕ್ಟೆಡ್ ಇದ್ದಾರೆ ಹರೀಶ್. ರಾಮನಗರ ಸ್ಟೇಜ್ ಮೇಲಾದ ಗಲಾಟೆ ವಿಚಾರ ಆಗಸದಲ್ಲಿ ವಿಮಾನದಲ್ಲಿ ಪ್ರಯಾಣ ಮಾಡ್ತಾ ಇದ್ದ ಸಂದರ್ಭದಲ್ಲೂ ಕೂಡ ಪ್ರಸ್ತಾಪವಾಗಿದೆ. ದೊಡ್ಡಗೌಡರ ಸಮ್ಮುಖದಲ್ಲಿ ಬಸವರಾಜ ಬೊಮ್ಮಾಯಿ ಅವರು ಈ ವಿಚಾರ ಪ್ರಸ್ತಾಪ ಮಾಡಿದ್ದಾರೆ. ಯಾವ ರೀತಿ ಚರ್ಚೆ ನಡೀತು, ಇದಾದ ನಂತರದಲ್ಲಿ ಏನೆಲ್ಲ ಡೀಟೇಲ್ಸ್ ಇದೆ ತಂಬಳಿ? ಸ್ಮಿತಾ, ರಾಮನಗರದಲ್ಲಿ ನಡೆದಂತಹ ಒಂದು ಏನು ಆ ಘಟನೆ ಇತ್ತು, ಆ ಘಟನೆ ಸಹಜವಾಗಿ ರಾಜಕೀಯ ವಲಯದಲ್ಲಿ ಸಾಕಷ್ಟು ಚರ್ಚೆಗೆ ಗ್ರಾಸ್ ಆಗಿತ್ತು. ಸೊ ಕಾಂಗ್ರೆಸ್, ಬಿಜೆಪಿ, JDS ಮೂರೂ ಪಕ್ಷಗಳಲ್ಲಿ ಈ ಒಂದು ಘಟನೆ ವಿಚಾರವಾಗಿ ಸಾಕಷ್ಟು ಒಂದು ರೀತಿಯಲ್ಲಿ ಕೂಡ ಕುತೂಹಲಕ್ಕೆ ಎಡೆ ಮಾಡಿಕೊಡುತ್ತೆ. ಯಾಕೆ ಈ ರೀತಿಯ ಬೆಳವಣಿಗೆ ಆಗಿತ್ತು, ಬೆಳವಣಿಗೆ ಆಗಿದ್ದ ನಂತರ ಅದೆಲ್ಲ ಆದಂಥ ಒಂದು ಸಂದರ್ಭಗಳಾಗಿರ್ಬೋದು, ಎಲ್ಲ ವಿಚಾರವಾಗಿ ಕಾಂಗ್ರೆಸ್ ಅಷ್ಟೇ ಅಲ್ಲ, BJP ಅಷ್ಟೇ ಅಲ್ಲ, JDSಲ್ಲೂ ಕೂಡ ಇದು ಕಂಪನಿ ಸೃಷ್ಟಿಯಾಯಿತು. ಒಂದು ರೀತಿಯಲ್ಲಿ ಕುಮಾರಸ್ವಾಮಿಯವರು ಕೂಡ ನಾನು ಜಿಲ್ಲೆಯನ್ನು ಮಾಡಿದ್ದು, ನಾನು ಅಭಿವೃದ್ಧಿಯನ್ನು ಮಾಡಿದ್ದು, ಅವರಿಬ್ಬರು ವೇದಿಕೆ ಮೇಲೆ ಕಿತ್ತಾಡ್ಕೊಳ್ತಾರೆ ಅನ್ನೋ ಮಟ್ಟಿಗೆ ಅದು ರಿಯಾಕ್ಟ್ ಆಗಿತ್ತು, ಒಂದು ಪ್ರತಿಕ್ರಿಯೆಗಳನ್ನ ಕೂಡ ಹೊರಬಿದ್ದಿತ್ತು. ಆದರೆ ಎಲ್ಲ ಬೆಳವಣಿಗೆ ನಡುವೆ ಸಹಜವಾಗಿ ಕೂಡ ನಿನ್ನೆ ಅಷ್ಟೇ ಗುಲ್ಬರ್ಗಕ್ಕೆ ತೆರಳುವಂಥ ಅಂದರೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಮತ್ತು JDS ವರಿಷ್ಠ HD ದೇವೇಗೌಡ ಇಬ್ಬರೂ ಕೂಡ ಒಟ್ಟಿಗೆ ವಿಮಾನ ಪ್ರಯಾಣವನ್ನು ಬೆಳೆಸಿದ್ರು. ವಿಮಾನದಲ್ಲಿ ತಳೆಯುವಂಥ ಒಂದು ಸಂದರ್ಭದಲ್ಲಿ ಇಬ್ಬರು ಮುಖಾಮುಖಿ ಆಗಿದ್ದಂಥ ಒಂದು ವಿಚಾರದಲ್ಲಿ, ಸೊ ಬಹುಶಃ ಈ ಒಂದು ವಿಚಾರ ಅಂದರೆ ರಾಮನಗರದ ಗಲಾಟೆ ವಿಚಾರ ಏನಿದೆ ಅದು ಕೂಡ ಅಲ್ಲಿ ಚರ್ಚೆ ಆಗಿದೆ ಅಂತಕ್ಕಂಥ ಒಂದು ಮಾತುಗಳು ಕೇಳಿಬರ್ತಿದ್ದಾವೆ. ಸೊ ರಾಮನಗರದಲ್ಲಿ ಏನೆಲ್ಲ ಆಯಿತು ಬೆಳವಣಿಗೆಗಳು, ಆ ಒಂದು ವಿಚಾರವಾಗಿ ನೇರವಾಗಿ ಬಸವರಾಜ ಬೊಮ್ಮಾಯಿಯವರು ದೇವೇಗೌಡರ ಮುಂದೆ ವಿಚಾರವನ್ನು ಪ್ರಸ್ತಾಪ ಮಾಡಿದ್ರು ಅಂತಕ್ಕಂಥದ್ದು ಕೂಡ ಸದ್ಯಕ್ಕೆ ಕೇಳಿಬರ್ತಿದೆ. ಆ ಒಂದು ಸಂದರ್ಭದಲ್ಲಿ ದೇವೇಗೌಡರು ಒಂದಷ್ಟು ವಿಚಾರಗಳನ್ನ, ಅಲ್ಲಿನ ರಾಜಕೀಯ ವಿದ್ಯಮಾನಗಳ ವಿಚಾರಗಳನ್ನ ನೇರವಾಗಿ CM ಗಮನಕ್ಕೆ ತರತಕ್ಕಂಥ ಒಂದು ಪ್ರಯತ್ನ ಮಾಡಿದ್ರು. ಯಾಕಂತಂದ್ರೆ ಈ ಹಿಂದೆ CM ಆದ ಬೆನ್ನಿಗೆ ನೇರವಾಗಿ ಭೇಟಿ ಕೊಟ್ಟಿದ್ದು ಬೇರೆ ಯಾರನ್ನೂ ಅಲ್ಲ, ಮಾಜಿ ಪ್ರಧಾನಿ HD ದೇವೇಗೌಡ ಅವ್ರನ್ನ. ಸೊ ಬಸವರಾಜ ಬೊಮ್ಮಾಯಿಯವರು ಸೊ CM ಗಾದಿ ಏರಿದ ನಂತರ ಮೊದಲ ಭೇಟಿ ಯಾರ್ದಾಗಿತ್ತು, ದೇವೇಗೌಡರು ಪದ್ಮನಾಭನಗರಕ್ಕೆ ಹೋದ ನಂತರ ಅಲ್ಲಿ ಆಶೀರ್ವಾದವನ್ನು ಪಡಿತಾರೆ, ಅವರು ಬೆಂಬಲವನ್ನು ಕೊಡ್ತಾರೆ. ಅದಾದ ನಂತರ ಕೂಡ ಮರುಕ್ಷಣವೇ ಅಂದ್ರೆ CM ಹೊರಟ ಮರುಕ್ಷಣವೇ ಕೂಡ ದೇವೇಗೌಡರು ಒಂದು ಹೇಳಿಕೆಯನ್ನು ಕೊಡ್ತಾರೆ, ಬೊಮ್ಮಾಯಿಯವರು ಸರ್ಕಾರಕ್ಕೆ ಬೊಮ್ಮಾಯಿಯವರಿಗೆ ಎಲ್ಲ ರೀತಿಯ ಸಂಪೂರ್ಣ ಬೆಂಬಲ ನಂದಿದ್ದೇ ಇರುತ್ತೆ ಅನ್ನೋ ರೀತಿಯಲ್ಲಿ ಕೂಡ ಹೇಳಿಕೆಯನ್ನು ಕೊಟ್ಟರು. ಸಹಜವಾಗಿ ವಿಮಾನದಲ್ಲಿ ಇಬ್ಬರು ಒಟ್ಟಿಗೆ ಹೋಗ್ತಕ್ಕಂಥ ಒಂದು ಸಂದರ್ಭದಲ್ಲಿ ಕೂಡ ಒಂದಷ್ಟು ರಾಮನಗರದ ರಾಜ್ಯ ರಾಮನಗರ ಜಿಲ್ಲೆಯ ರಾಜಕಾರಣದ ವಿಚಾರವನ್ನು ಕೂಡ ಅಲ್ಲಿ ಚರ್ಚೆ ಆಗಿದೆ ಅಂತಕ್ಕಂಥ ಒಂದು ಮಾತು ಕೇಳ್ಕೊಳ್ಳೋ ಬರ್ತಿದೆ. ಅದಷ್ಟಲ್ಲ, ಸರ್ಕಾರದಲ್ಲ ಒಂದಷ್ಟು ವಿಚಾರಗಳ ಬಗ್ಗೆ ಕೂಡ ದೇವೇಗೌಡರ ಮುಂದೆ ಪ್ರಸ್ತಾಪ ಮಾಡಿದ್ದಾರೆ ಬಸವರಾಜ ಬೊಮ್ಮಾಯಿಯವರು ಅಂತಕ್ಕಂಥ ಒಂದು ಮಾತುಗಳು. ದೇವೇಗೌಡರು ಕೂಡ CM ಗೆ ಒಂದಷ್ಟು ಸಲಹೆಗಳನ್ನ ಕೊಟ್ಟಿದ್ದಾರೆ ಅಂತಕ್ಕಂಥ ಒಂದು ಮಾತುಗಳು ಕೇಳಿಬರ್ತಿದೆ. ಆದರೆ ಇಬ್ಬರು ಕೂಡ ಒಂದೇ ಪ್ರಯಾಣದಲ್ಲಿ ಒಂದೇ ಪ್ರಯಾಣ ಬೆಳೆಸಿದ್ದು ವಿಮಾನದಲ್ಲಿ ಸಾಕಷ್ಟು ಕೂಡ ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿರುವಂಥದ್ದು. ಸ್ಮಿತಾ, ನಿಜ ಹೇಳಿ ಕೇಳಿ ಗೌಡರ ಗರಡಿಯಲ್ಲಿ ಪಳಗಿದ ರಾಜಕಾರಣಿ ಬಸವರಾಜ ಬೊಮ್ಮಾಯಿ ಅವರು ಕಾಲಕಾಲಕ್ಕೆ ಸಲಹೆ ಸೂಚನೆಗಳನ್ನು ಪಡೆದುಕೊಳ್ತಾ ಇದ್ದು ಈ ವಿಚಾರಕ್ಕೂ ಕೂಡ ದೊಡ್ಡಗೌಡರು ಸಲಹೆಯನ್ನ ಕೊಟ್ಟಿರೋ ಸಾಧ್ಯತೆಗಳಿದೆಯಾ ಹಾಗಾದ್ರೆ ಅಂತ ಹೇಳಿ? ಖಂಡಿತವಾಗಿ ಸ್ಮಿತಾ, ಯಾಕಂತಂದ್ರೆ CM ಬಸವರಾಜ ಬೊಮ್ಮಾಯಿಯವರ ಮುಂದೆಯೇ ನಡೆದಂತ ಈ ಒಂದು ಘಟನೆ ಆಗಿರುವಂಥದ್ದು. ಯಾಕಂದ್ರೆ ಬೊಮ್ಮಾಯಿಯವರು ಮೂಕ ಪ್ರೇಕ್ಷಕರಾಗಿ ಅಲ್ಲಿ ಕುಳಿತುಕೊಳ್ಬೇಕಾದಂಥ ಒಂದು ಸಂದರ್ಭ ಮತ್ತು ಇಷ್ಟೆಲ್ಲ ಗಲಾಟೆಗಳು ಆದವು, ಇಷ್ಟೆಲ್ಲ ತೋಳೆಡಿಸ್ಕೊಳ್ಳೋ ರೀತಿಯಲ್ಲಾಗಿರುವಂಥ ಕೈ ಕೈ ಮಿಲಾಯಿಸ್ಕೊಳ್ತಕ್ಕಂಥ ಒಂದು ಹಂತಕ್ಕಾಗಿರ್ಬೋದು, ಏರುದು ಮನೆಯಲ್ಲಿ ಕೂಗಾಟ ನಡೆಸುವಂತಾಗಿರ್ಬೋದು, ಎಲ್ಲ ಬೆಳವಣಿಗೆಗಳು ಕೂಡ CM ಬೊಮ್ಮಾಯಿಯವರು ಅಲ್ಲಿ ಮೂಕ ಪ್ರೇಕ್ಷಕರಾಗಿ ಸಾಕ್ಷೀಕರಿಸಬೇಕಾಯಿತು. ಸೊ ಈ ಒಂದು ಸಂದರ್ಭವನ್ನು, ಈ ಒಂದು ಸನ್ನಿವೇಶವನ್ನು ಸಹಜವಾಗಿ ದೇವೇಗೌಡರ ಮುಂದೆ ಪ್ರಸ್ತಾಪ ಮಾಡಿದ್ದಾರೆ, ಹಿನ್ನೆಲೆಗಳನ್ನ ಹೇಳ್ತಕ್ಕಂಥ ಒಂದು ಪ್ರಯತ್ನ ಮಾಡಿದ್ದಾರೆ. ಸೊ ಆ ಒಂದು ಸಂದರ್ಭದಲ್ಲಿ ದೇವೇಗೌಡರು ಕೂಡ ಒಂದಷ್ಟು ಅಲ್ಲಿನ ವಿದ್ಯಮಾನಗಳ ಬಗ್ಗೆ ಕೂಡ ಹೇಳ್ತಕ್ಕಂಥ ಒಂದು ಪ್ರಯತ್ನ ಮಾಡಿದ್ದಾರೆ ಅಂತ ಹೇಳಲಾಗ್ತದೆ. ಹೇಳಿ ಕೇಳಿ ಕೂಡ ಬೊಮ್ಮಾಯಿಯವರು ಈ ಮೊದಲು ಜನತಾ ಪರಿವಾರದಿಂದ ಬಂದಿರುವಂಥವ್ರು, ಹಾಗಾಗಿ ಅವರ ಗರಡಿಯಲ್ಲೇ ಪಳಗಿರುವಂಥವ್ರು. ಸೊ ಈ ಬಾಂಧವ್ಯ, ಈ ಬಾಂಡಿಂಗ್ ಏನಿದೆ, ಈ ಸಹಜವಾಗಿ ಕೂಡ ಫ್ಲೈಟ್ನಲ್ಲಿ ಪ್ರಯಾಣ ಮಾಡುವಾಗ ಒಟ್ಟಿಗೆ ಹೋಗುವಂಥ ಸಂದರ್ಭದಲ್ಲಿ ಪರಸ್ಪರ ಕುಶಲೋಪರಿ ಜೊತೆ ಜೊತೆಗೆ ಒಂದಷ್ಟು ರಾಜಕೀಯ ವಿದ್ಯಮಾನಗಳ ಬಗ್ಗೆ ಕೂಡ ಚರ್ಚೆ ಆಗಿದೆ ಅಂತಕ್ಕಂಥದ್ದು ಕೇಳಿಬರ್ತಿದೆ. ಸ್ಮಿತಾ, ಕೇವಲ ರಾಮನಗರ ಗಲಾಟೆ ವಿಚಾರ ಮಾತ್ರವಾ ಅಥವಾ ಪ್ರಸ್ತುತ ರಾಜಕೀಯ ಬೆಳವಣಿಗೆಗಳ ಬಗ್ಗೆ ಏನಾದರೂ ಸಲಹೆ ಸೂಚನೆಗಳನ್ನು ಇದೇ ಸಂದರ್ಭದಲ್ಲಿ ನೀಡಿರೋ ಸಾಧ್ಯತೆಗಳಿದೆಯಾ ಅಂತ ಹೇಳಿ? ಸ್ಮಿತಾ, ಖಂಡಿತವಾಗಿ. ಯಾಕಂತಂದರೆ ಏನು ಭೇಟಿ ಕೊಟ್ಟಂತಹ ಒಂದು ಸಂದರ್ಭದಲ್ಲೇ ಕೂಡ ದೇವೇಗೌಡರು ಸ್ಪಷ್ಟವಾಗಿ ಒಂದು ಭರವಸೆಯನ್ನು ಕೊಟ್ಟಿದ್ದರು ಬೊಮ್ಮಾಯಿಯವರಿಗೆ, ಯಾವುದೇ ರೀತಿಯಲ್ಲಿ ಆತಂಕ ಇಲ್ಲದೆ ನಿಮ್ಮ ಸರ್ಕಾರ ಹೋಗೋ ರೀತಿಯಲ್ಲಿ ಕೂಡ ನಾವು ಎಲ್ಲ ರೀತಿಯಲ್ಲಿ ಸಹಕಾರ ಕೊಡ್ತೀವಿ ಅಂದರೆ ಆಡಳಿತಾತ್ಮಕವಾಗಿ ನಿಮ್ಗೆ ಏನೆಲ್ಲ ಸಹಕಾರ ಕೊಡಬೇಕು ಆ ಸಹಕಾರಗಳನ್ನ ಕೊಡ್ತಿದ್ವಿ ಅಂತಕ್ಕಂಥದ್ದು. ಆ ಒಂದು ಸಂದರ್ಭದಲ್ಲಿ ಕೂಡ ಒಂದಷ್ಟು ಟೀಕೆಗಳು ಚರ್ಚೆಗಳು ಕೂಡ ವ್ಯಕ್ತ ಆಯಿತು. ಯಾಕಂತಂದರೆ ಸಹಜವಾಗಿ ಕೂಡ ದಳಪತಿಗಳು ಅಂದರೆ ಆಡಳಿತರೂಢ ಅಂದರೆ BJP ಸರ್ಕಾರ, ಅದರಲ್ಲೂ ಕೂಡ ಬೊಮ್ಮಾಯಿ ನೇತೃತ್ವ ಸರ್ಕಾರಕ್ಕೆ ಸಾಫ್ಟ್ ಕಾರ್ನರ್ ಆಗಿದೆ ಅನ್ನೋ ರೀತಿಯಲ್ಲಿ ಕೂಡ ಟೀಕೆಗಳು ವ್ಯಕ್ತ ಆದವು. ಆದರೂ ಕೂಡ ದೇವೇಗೌಡರ ಗರಡಿಯಲ್ಲಿ ಪಳಗಿದಂತಹ ಬೊಮ್ಮಾಯಿಯವರಿಗೆ ತನ್ನ ಶಿಷ್ಯ ಅನ್ನೋ ರೀತಿಯಲ್ಲಿ ಕೂಡ ಒಂದಷ್ಟು ಟಿಪ್ಸನ್ನು, ಸಲಹೆ ಸೂಚನೆಗಳನ್ನ ಕೂಡ ದೇವೇಗೌಡರು ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ಕೂಡ ಸದ್ಯಕ್ಕೆ ಕೇಳಿಬರ್ತಿರುವಂಥದ್ದು. ಸೊ ಒಂದು ರೀತಿ ರಾಜ್ಯ ರಾಜಕೀಯದ ವಿದ್ಯಮಾನಗಳ ಜೊತೆ ಜೊತೆಗೆ ಆಡಳಿತಾತ್ಮಕವಾಗಿ ಸರ್ಕಾರದ ಒಂದು ವಿಚಾರವಾಗಿ ಸೊ ಒಂದಷ್ಟು ವಿಚಾರಗಳನ್ನ ಸೊ ಮುಖ್ಯವಾಗಿ ದೇವೇಗೌಡರ ಜೊತೆ ಚರ್ಚೆ ಮಾಡಿದ್ದಾರೆ ಅಂತಕ್ಕಂಥ ಒಂದು ಮಾತುಗಳು ಕೇಳಿಬರ್ತಿರುವಂಥದ್ದು. ಸ್ಮಿತಾ, ಧನ್ಯವಾದ ಹರೀಶ್ ಮಾಹಿತಿಗಾಗಿ. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ.